नमस्कार वीक्षक सुद्दि मध्यान स्वागत नान यशुराज वार्ते विवर श्रीगिरि टीवीएस वतियिंद नूतन बीएमडब्ल्यू बैक अन्नु तुमकूरिनल्लि लॉन्च मडलायितु। ತುಮಕೂರಿನ ಹೆಸರಾಂತ ಶ್ರೀಗಿರಿ ಟಿವಿಎಸ್ ವತಿಯಿಂದ ಶೋರೂಂನ ಮಾಲೀಕರಾದ ಗುರುಪ್ರಸಾದ್ರವರ ನೇತೃತ್ವದಲ್ಲಿ ನೂತನ RR310 BMW ಬೈಕ್ ಅನ್ನು ಲಾಂಚ್ ಮಾಡಲಾಯಿತು. ಶೋರೂಂನ ಮಾಲೀಕರಾದ ಗುರುಪ್ರಸಾದ್ ಮಾತನಾಡಿ ನೂತನ RR310 BMW ಬಗ್ಗೆ ತಿಳಿಸಿದರು. ಇದೇ ಸಮಯದಲ್ಲಿ ಪವನ್ ಅನ್ನುವರು ಹೊಸ ಬೈಕ್ ಅನ್ನು ಖರೀದಿಸಿದ ಖುಷಿಯನ್ನು ಹಂಚಿಕೊಂಡರು. ನಾನು ಗುರುಪ್ರಸಾದ್, ಶ್ರೀಗಿರಿ ಟಿವಿಎಸ್. ಇವತ್ತು ನಾವು RR310 BTO ಲಾಂಚ್ ಮಾಡಿದ್ದೀವಿ. ಇವತ್ತು ಮೊದಲನೇ ಗಾಡಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಾಂಚ್ ಮಾಡಿದ್ದಾರೆ. ನನ್ನ ಕಸ್ಟಮರ್ ಪವನ್ ಅಂತ ಈ ದಿನ ತೊಗೊಂಡಿದ್ದಾರೆ. ಓವರ್ ಟು ಪವನ್, ಎರಡು ಮಾತಾಡ. ಹಲೋ, ನನ್ನ ಹೆಸರು ಪವನ್ ಅಂತ, ತುಮಕೂರಲ್ಲೇ ಇರೋದು. ಸೊ ನಾನು ಒಂದು 2-3 months ರಿಸರ್ಚ್ ಮಾಡಿ ಆ್ಯಕ್ಚುಲಿ ಈ ಬೈಕ್ ತೊಗೊಳ್ಳೋಣ ಅಂತ ಬಂದೆ. ಸೊ ಇದು ನಾರ್ಮಲಿ ಸಿಟ್ಟಿಂಗ್ ಪೋಶ್ಚರು ಮತ್ತು ಅದೆಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಬೈಕ್ಗೆ ಆಪ್ಟ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇಂಜಿನ್ನು ಆ್ಯಕ್ಚುಲಿ 300 cc ಪ್ಲಸ್, ಸೊ ಅದರಲ್ಲಿ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೇ ಬೈಕ್ನೇ ಆಪ್ಟ್ ಮಾಡಿದೆ. ಶ್ರೀಗಿರಿ TVS ಅವರು ತುಂಬ ಅಂದರೆ ಎನ್ಕರೇಜ್ ಮಾಡಿ ಬೈಕ್ ತೊಗೊಳೋದಕ್ಕೆ, ಮತ್ತು ಎಲ್ಲ ಪ್ರೋಸೆಸ್ ಎಲ್ಲ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಮತ್ತು ಸರ್ವೀಸು ಕೆಳಗಡೆನೇ ಇದೆ. ಸೊ ಎಲ್ಲ ಅಂದರೆ ತುಮಕೂರಲ್ಲೇ ಫಸ್ಟು ಓಪನ್ ಆಗಿರೋದು ಇಲ್ಲೇನೆ. ಸೊ ಹಾಗಾಗಿ ಈಸಿ ಆಗುತ್ತೆ. ಲೈಕ್ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು ಫಸ್ಟು, ಬಟ್ ಈಗ ಇಲ್ಲೇ ತುಮಕೂರಲ್ಲೇ ಓಪನ್ ಆಗಿರೋದ್ರಿಂದ ಸೊ ತುಂಬ ಈಸಿ. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ನಾಳೆ ಅಮೋಘ್ ಟಿವಿ ವತಿಯಿಂದ ನಡೆಯುತ್ತಿರುವ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆದಿದ್ದು. ಸುಮಾರು 100 ಚಿತ್ರ ಕಲಾವಿದರು ಆಗಮಿಸಲಿದ್ದಾರೆ. ಅಮೋಘ್ ಟಿವಿ ಮತ್ತು ರಾಕ್ ಲೈನ್ ಸಾರಥ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ನಾ ಕಂಡಂತೆ ಅಪ್ಪು ಸ್ಥಳದಲ್ಲೇ ಚಿತ್ರ ಬಿಡಿಸುವ ಕಾರ್ಯಕ್ರಮ ದಿನಾಂಕ 13-11 ಶನಿವಾರದಂದು ಬೆಳಗ್ಗೆ 10-12:30. ಈ ಕಾರ್ಯಕ್ರಮಕ್ಕೆ ಮೊದಲು ನೋಂದಣಿ ಮಾಡಿಸಿದ 30 ಮಕ್ಕಳಿಗೆ ಮಾತ್ರ ಅವಕಾಶ. ವಯಸ್ಸು 6-17 ಒಳಗಿರಬೇಕು. ಅತ್ಯದ್ಭುತ ಚಿತ್ರ ಬಿಡಿಸಿದ 3 ವಿಶೇಷ ಬಹುಮಾನ. ಭಾಗವಹಿಸಿದ ಎಲ್ಲರಿಗೂ ಅಮೋಘ ಮತ್ತು ರಾಕ್ಲೈನ್ ವತಿಯಿಂದ ಪ್ರಶಂಸನಾ ಪತ್ರವನ್ನು ನೀಡಲಾಗುವುದು. ತೀರ್ಪುಗಾರರ ನಿರ್ಣಯವೇ ಅಂತಿಮ ತೀರ್ಪು. ಸ್ಪರ್ಧೆ ನಡೆಯುವ ಸ್ಥಳ ಅನಿಕೇತನ ವಿದ್ಯಾಮಂದಿರ, ಜೈನ್ ಟೆಂಪಲ್ ಹಿಂಭಾಗ, ಶಿರಗೇಟ್, ತುಮಕೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9148703675 6362888148. ಇನ್ನು ತುಮಕೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ರಸ್ತೆಯ ಕೃಷ್ಣ ಟಾಕೀಸ್ ಹಿಂಭಾಗ ಗುರುವಾರ ಸಂಜೆ ಕೆಲ ಪುಂಡರು ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಡಿಕೊಂಡಿದ್ದು, ಇನ್ನು ಯುವಕರು ಹೊಡೆದಾಡುತ್ತಿದ್ದ ದೃಶ್ಯವನ್ನು ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆಹಿಡಿದಿದ್ದಾರೆ. ಗುರುವಾರ ಸಂಜೆ 5:30 ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಕ್ಷುಲ್ಲಕ ಕಾರಣಕ್ಕೆ ಯುವಕರು ಜನನಿಬಿಡ ಪ್ರದೇಶದಲ್ಲಿ ಹೊಡೆದಾಡಿಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಎಡೆಮಾಡಿದೆ.
ಉತ್ತಮ ಸಮಾಜ ನಿರ್ಮಾಣಕ್ಕೆ ಗುರಿ ಮತ್ತು ಗುರು ದಾರಿ ತಪ್ಪದಂತೆ ಸಾಗಬೇಕಿದ್ದು ಈ ನಿಟ್ಟಿನಲ್ಲಿ ಸಂಸ್ಕಾರಯುತ ಗುರುಪೀಠಗಳು ಅನುಷ್ಠಾನಗೊಳ್ಳುವ ನಿಟ್ಟಿನಲ್ಲಿ ಗೊಲ್ಲಹಳ್ಳಿ ಪೀಠ ಸಾಗಲಿದೆ ಹೀಗೆಂದು ಸಂಸದ ಜಿಎಸ್ ಬಸವರಾಜು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಗೊಲ್ಲಹಳ್ಳಿ ಶ್ರೀ ಸಿದ್ದಲಿಂಗೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ನಡೆದ ನೂತನ ಶ್ರೀಗಳ ನಿರಂಜನ ನಿರಭಾವರಿ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ದುಡಿಮೆಗೆ ಒತ್ತು ತೋರುವ ಭಕ್ತರು ಆದಾಯದ ಶೇಕಡ 30%ನ ಸಮಾಜದ ಕಾಯಕಕ್ಕೆ ಬಳಸಿ ಅಂತ ಕರೆ ನೀಡಿದರು. ಸಮಾಜ ಸೇವೆ ಎಂಬುದಕ್ಕೆ ಅರ್ಥ ಕೊಟ್ಟ ನಟ ಪುನೀತ್ ರಾಜ್ಕುಮಾರ್ ಅವರು ಬಡವರಿಗೆ ಮಾಡಿದ ಸಹಾಯ ಇಂದು ಜನರ ಮಧ್ಯೆ ದೇವರೆನಿಸಿದ್ದಾರೆ. ಎಡಗೈಗೆ ತಿಳಿಯದಂತೆ ಬಲಗೈಯಲ್ಲಿ ದಾನ ಮಾಡಿದ ಪುನೀತ್ ಸಾವು ಚಿಕ್ಕ ವಯಸ್ಸಿಗೆ ಬರಬಾರ್ದಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದರು. ಬಸವಣ್ಣನವರ ಆಸೆಯಂತೆ ಲಿಂಗಾಯತ ಧರ್ಮ ಸಾಗಬೇಕು, ಸಮಾಜದ ಒಳಿತಿಗೆ ತಮ್ಮ ತನು ಮನ ಅರ್ಪಿಸುವ ಗುಣ ಬೆಳೆಸಿಕೊಂಡು ಗುರುಪೀಠದ ಬೆಳವಣಿಗೆಗೆ ಸಹಕರಿಸಬೇಕು. ಎಲ್ಲದಕ್ಕೂ ರಾಜಕೀಯ ಶಕ್ತಿ ಕೂಡ ಬೆಳೆಸಿಕೊಳ್ಳಬೇಕಾಗಿದ್ದು ನನಗೆ 80 ವರ್ಷ ವಯಸ್ಸಾಗಿದೆ, ರಾಜಕೀಯ ನಿವೃತ್ತಿ ಮಾಡಿಕೊಳ್ಳುವ ಮುನ್ನ ಸಮಾಜ ಸೇವೆ ನಡೆಸಿವೆ ಅಂತ ತಮ್ಮ ಇಂಗಿತ ವ್ಯಕ್ತಪಡಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಕೇವಲ 46 ವರ್ಷಗಳಲ್ಲಿ ಅವರು ಮಾಡಿದಂತ ಒಂದು ಸೇವೆ, ಸಮಾಜಿಕವಾಗಿರ್ತಕ್ಕಂಥ ಹೋರಾಟ, ಮನಸ್ಸಿನಲ್ಲಿ ಇರತಕ್ಕಂಥ ಕಳವಳ, ಬಡವರ ಬಗ್ಗೆ ಕಡ್ದಲ್ಲಿರ್ತಕ್ಕಂಥವ್ರಿಗೆ ಅವರು ಕೊಟ್ಟಂತ ಒಂದು ಸೇವೆ ಹೆಟ್ಟಿ ಮಕ್ಕಳಿಗೂ ಗೊತ್ತಿಲ್ಲ, ದಾನ ಮಾಡಿ ಜನಗಳಿಗೂ ಗೊತ್ತಾಗಲ್ಲ. ಆ ರೀತಿ ಮಾಡಿದಾಗ 50 ಎಲ್ಲರೂ ಕೂಡ ಜನಗಳು ಹಿಡಿದ ಗೊತ್ತಾಗಲ್ಲ, ನೀವು ಇಷ್ಟೊಂದು ಕೊಟ್ರ ಅಂತ ಬಂದಿದ್ದ ದುಡ್ಡು ಅವ್ರು ಏನು ಹುಟ್ಟದ ಕಾಣಲಿಲ್ಲ. ನಿಮ್ಮ ಫ್ರೆಂಡ್ ಮಕ್ಕಳು ಚೆನ್ನಾಗಿ ವಿದ್ಯಾವಂತರ ಆಗ್ತಾರೆ ಅಷ್ಟೇ, ತಂದು ನಿನ್ನೇನಿಲ್ಲ, ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಮನೆಗೆ ಅಂತ ನಿಟ್ಟಿನಲ್ಲಿ ಇವತ್ತು ಮಾಡಿದ್ರು. ನಾವು ಅಷ್ಟೇ ಆಸ್ತಿ ಮಾಡಿ ಅಂತ ನಮಗೇನು ಸಿಕ್ಕಲಿಲ್ಲ, ಆಸ್ತಿ ಮಾಡಬೇಕು ಎಷ್ಟಕ್ಕೆ, ನಮ್ಮ ಜೀವನಕ್ಕೋಸ್ಕರ ಬಂದಂಥದ್ದನ್ನ ಸಮಾಜಕ್ಕೆ ಕೊಡಬೇಕು. ಯಾರು ಮಾಡ್ತಾನೆ ಅವನೇ ದಿವ್ಯಾಂಶ ಪುರುಷನ ಆಗ್ತಾರೆ, ಆ ಮುಖಾಂತರವಾಗಿ ದೇಶಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದನ್ನು ನಮ್ಮ ಧರ್ಮ ಹೇಳ್ತಾ ಇದೆ. ಬಸವಣ್ಣನವರ ಧರ್ಮ ಇವತ್ತು ಅವ್ರು ಎಂದೂ ಕೂಡ ಇವತ್ತಿಗೆ ಮಾತ್ರ ಯೋಚನೆ ಮಾಡಿದ್ರು, ನಾಳೆ ಕೂಡಿಡಬೇಡ ಅಂತ ಹೇಳಿದರು. ಚೆನ್ನ ಬಸವಣ್ಣರು ಶರಣರಲ್ಲದೇ ಮಾಡಿದರು, ನಮ್ಗೆ ಎಷ್ಟು ಬೇಕಷ್ಟು ಕಾಯಕ, ಕಾಯಕ ಮಾಡಿದ್ದೆಲ್ಲ ಕೂಡ ಸಮಾಜಕ್ಕೆ ಹಂಚಬೇಕು. ಕೊನೆಯ ಪಕ್ಷ ಬಸವಣ್ಣವ್ರು ಹೇಳಿದರು, ಒಂದೇ ಒಂದು ರೂಪಾಯಿ ದುಡಿದ್ರೆ 33 ರೂಪಾಯಿ ನೀವು ದಾನ ಮಾಡಿ ಅಂತ. ಆ ರೀತಿ ಮಾಡ್ತಕ್ಕಂಥದ್ದು ಮಾಡಿದಾಗ ಮಾತ್ರ ಏಳಿಗೆ ಆಗ್ತದೆ. ಬರೀ ನಾನು ಈ ವಿಷಯ ಸಮಾಜಕ್ಕೆ ಹೇಳ್ತಾ ಇಲ್ಲ, ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಸುಮಾರು 135 ಕೋಟಿ ಜನಸಂಖ್ಯೆಯಲ್ಲೂ ಕೂಡ ಸೋಮವಾರಗಳಾಗಬಾರ್ದು, ನಾವು ದುಡಿಮೆ ಮಾಡಬೇಕು, ತಿನ್ನಬೇಕು, ಮಾಡಬೇಕು. ಇವತ್ತು ನಮ್ಮ ಪೂಜೆ ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ಸದಾ ಸಮಾಜ ಹಿತ ಕಾಯುತ್ತಾ ಧರ್ಮ ಕಾರ್ಯ ಮಾಡುವ ಸ್ವಾಮೀಜಿಗಳನ್ನು ಯಾವ ಕೆಲಸಕ್ಕೆ ಅಗತ್ಯವೂ ಅಲ್ಲಿಗೆ ಮಾತ್ರ ಸೀಮಿತವಾಗಿ ಬಳಸಿಕೊಳ್ಬೇಕು, ಕಾವಿ ಬಟ್ಟೆಗೆ ಬೆಲೆ ಸಿಕ್ಕಂತೆ ಮಠಮಾನ್ಯಗಳು ಗೌರವಯುತವಾಗಿ ನಡೆಯಬೇಕು, ಈ ನಿಟ್ಟಿನಲ್ಲಿ ಗೊಲ್ಲಹಳ್ಳಿ ಮಠ ಸಾಗಲಿ ಅಂತ ಆಶಯ ವ್ಯಕ್ತಪಡಿಸಿದರು. ಕೋಡಿಹಳ್ಳಿ ಮಠದ ಶ್ರೀ ಬಸವ ಭೃಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಗಳಿಕೆಗೆ ಸೀಮಿತವಾದ ಭಕ್ತರು ಪೀಠಗಳನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳುವ ಕನಿಷ್ಠ ಪದ್ಧತಿಗೆ ದೂಡುತ್ತಿದ್ದಾರೆ. ದಾಸೋಹ ಎಂಬ ಸಂಪ್ರದಾಯ ಕಲಿಸಿದ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹಕ್ಕೂ ಸಹಿ ಎನಿಸಿಕೊಂಡಿವೆ. ಈ ಕಾರ್ಯ ನಡೆಸುವ ಮಠಗಳಿಗೆ ಎಲ್ಲ ಭಕ್ತರ ಸಹಕಾರ ಅಗತ್ಯವಿದೆ. ಕೂಡಿ ಬಾಳುವ ಮಂತ್ರ ಗುರುಪೀಠಗಳು ಅಳವಡಿಸಿಕೊಂಡಿವೆ. ಇದೇ ಹಾದಿಯಲ್ಲಿ ಸಾಗಿ ಗೊಲ್ಲಹಳ್ಳಿ ಮಠ ಗುರುವಿನ ಪೀಠವಾಗಿ ಗುರುತಿಸಿಕೊಳ್ಳಲಿ ಎಂದರು. ಜೀವನದ ಜೊತೆ ನಾವಿದ್ದೇವೆ, ಆದರೆ ಸತ್ಯ ಬದುಕಿನ ಜೊತೆ ನಾವಿಲ್ಲ, ಶರಣರ ಆದರ್ಶಗಳ ನಡೆನುಡಿಗಳ ಜೊತೆ ನಾವಿಲ್ಲ. ಅದಕ್ಕೋಸ್ಕರವೇ ದುಃಖ. ಪ್ರತಿಯೊಬ್ಬರ ಮನೆಯಲ್ಲಿ ದುಃಖ ತಾಂಡವಾಡ್ತಾ ಇದೆ, ಪ್ರತಿಯೊಬ್ಬರ ಮನೆಯಲ್ಲಿ ಅಶಾಂತಿ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅತೃಪ್ತಿ ಇದೆ. ಯಾಕೆ ಅಂತಂದ್ರೆ ಇರುವುದು ಯಾರಿಗೂ ಸಾಲ್ತಾ ಇಲ್ಲ, ಎಲ್ಲರಿಗೂ ಅವ್ರವ್ರಿಗೆ ಹೆಚ್ಚಾಗಿ ತಿಂದು ಹೆಚ್ಚಾಗುವಷ್ಟು ಇದೆ, ಆದರೂ ಯಾರಿಗೂ ಸಾಲ್ತಾ ಇಲ್ಲ. ಎಲ್ಲರಿಗೂ ಸಾಲ್ತು ಬಂದೈತೆ. ಎಲ್ಲರೂ ಗಳಿಕೆಯ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ, ಎಲ್ಲರೂ ಸಂಪಾದನೆಯ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಈ ಗಳಿಕೆಯಿಂದ ಮನುಷ್ಯ ಹೊರ ಬರಬೇಕು. ಮೊದಲು ಭೌತಿಕ ಶ್ರೀಮಂತಿಕೆಯ ಗಳಿಕೆಯಿಂದ ಹೊರಬಂದು ಅಂತರಂಗದ ಶ್ರೀಮಂತಿಕೆಯನ್ನ ಸಂಪಾದನೆ ಮಾಡಬೇಕು. ಅಂತರಂಗದ ಶ್ರೀಮಂತಿಕೆಯನ್ನ ಸಂಪಾದನೆ ಮಾಡಿದಾಗ ಇಡೀ ಪ್ರಪಂಚ ಕಿಂಚಿತ್ ಕಾಣ್ತದೆ.
ನಶ್ವರವಾಗಿ ಕಾಣ್ತದೆ. ಎಲ್ಲಿವರೆಗೂ ಹಂಗೆ ಕಾಣಂಗಿಲ್ಲ ನೋಡುವ ಜಗತ್ತು, ಅಲ್ಲಿವರೆಗೂ ನಾವೆಲ್ಲ ಅಂತರ್ಪಿಚಾಚಿಗಳಾಗಿ ಲಬ್ ಲಬ್ ಹೋಯ್ಕೊಂತ ಹಿಂಗೆ ನಮ್ಮ ರೊಕ್ಕೆಲ್ಲ ದವಾಖಾನೆ ಕೊಟ್ಕೊಂತ ಹೋಗೋದೆ. ನಿಮ್ಮ ಮನೆ ಬರಕ್ಕೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಸಂಪಾದನೆ ಮಾಡಿ ರೊಕ್ಕೆಲ್ಲ ಹಾಸ್ಪಿಟ್ಲಿಗೆ ಕೊಟ್ಟು ಸಾಯ್ತೀರಿ. ನೀವು ತಿನ್ನಲಿಲ್ಲ, ನಿಮ್ಮ ಮಕ್ಳಿಗೆ ಚಲೋ ಬಂಗಾರ ಕೊಡಿಸ್ಲಿಲ್ಲ, ಗಂಡು ಮಕ್ಳಿಗೆ ಚಲೋ ಬಟ್ಟೆ ಕೊಡಿಸ್ಲಿಲ್ಲ, ಗಾಡಿ ಕೊಡಿಸ್ಲಿಲ್ಲ, ಬರೀ ಹಾಸ್ಪಿಟ್ಲಿಗೆ ಇಡೋದು ದುಡ್ದದ್ನಲ್ಲ ಹಾಸ್ಪಿಟ್ಲಿಗೆ ಇಡೋದು ಮಾಡ್ತೀರಿ. ನೀವು ಹಾಸ್ಪಿಟ್ಲಿಗೆ ಕೊಡೋದಾತಂದ್ರೆ ರೊಕ್ಕರ ಯಾಕೆ ದುಡಿಬೇಕು? ನೀವು ದುಡಿದ ಮೇಲೆ ನೀವು ಸಂಪಾದನೆ ಮಾಡಿದ ಮೇಲೆ ನೀವು ಅನುಭವಿಸ್ರಿ, ಅದನ್ನು ನಿಮ್ಮ ಸಂಪಾದನೆ ನೀವು ಅನುಭವಿಸ್ಬೇಕು. ಡಾಕ್ಟರ್ ಗೊಲ್ಲಹಳ್ಳಿ ಸಂಸ್ಥಾನ ಪಟ್ಟಾಧಿಕಾರ ಸ್ವೀಕರಿಸಿದ ನೂತನ ಶ್ರೀಗಳಾದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಮಾತನಾಡಿ, ಗೊಲ್ಲಹಳ್ಳಿ ಸಂಸ್ಥಾನದ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ಚಾಲನೆ ನೀಡಿ ಈ ಪೀಠದ ಗೌರವ ಕಾಪಾಡುವ ಜೊತೆಗೆ ಧರ್ಮ ಪ್ರಚಾರ ನಿರಂತರ ನಡೆಸುವುದಾಗಿ ತಿಳಿಸಿದರು. ಪರಿಸ್ಥಿತಿ ಬರುತ್ತೆ, ಮಠಾಧ್ಯಕ್ಷರಿಗೆ ಸಮಾಜ ಇಲ್ಲ ಅಂದ್ರೆ ಮಠಾಧ್ಯಕ್ಷರ ಪರಿಸ್ಥಿತಿ ಬರುತ್ತದೆ. ಮಠಾಧ್ಯಕ್ಷರ ಮಠಾಧೀಶರ ಕರ್ತವ್ಯ ಏನಪ್ಪ ಅಂದ್ರೆ ಸಮಾಜದ ಹಿತವನ್ನ ಕಾಪಾಡೋದು, ಎಂಥ ಭಕ್ತರ ಹಿತವನ್ನು ಕಾಪಾಡೋದು, ಎಂಥ ಭಕ್ತರ ಹಿತವನ್ನು ಕಾಪಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ಮಠಗಳು, ಧಾರ್ಮಿಕ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳಾಗಿ ಉಳಿದಿಲ್ಲ, ವಿವಾದದ ಕೇಂದ್ರಗಳಾಗಿಬಿಡಿದಿವೆ. ಆ ವಿವಾದಗಳ ಕೇಂದ್ರಗಳಾಗಲಿಕ್ಕೆ ಮಠಾಧೀಶರಷ್ಟೇ ಅಲ್ಲ, ಭಕ್ತರ ಕೊಡುಗೆನೂ ಅಪಾರ ಇದೆ. ಈ ಕಾರ್ಯಕ್ರಮದಲ್ಲಿ ಗೋಡಕೆರೆ ಚಿರಪಟಾಧ್ಯಕ್ಷ ಶ್ರೀ ಮೃತ್ಯುಂಜಯ ಸ್ವಾಮೀಜಿ, ತೆವಡೆಹಳ್ಳಿ ಶ್ರೀ ಗೋಸಲ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ, ಚನ್ನಗಿರಿ ವಿರಕ್ತ ಮಠದ ಶ್ರೀ ಬಸವ ಜಯಚಂದ್ರ ಸ್ವಾಮೀಜಿ, ದೊಡ್ಡಬಳ್ಳಾಪುರ ಖಾನಿಮಠದ ಶ್ರೀ ವಿದ್ವಾನ್ ಬಸವರಾಜ ಸ್ವಾಮೀಜಿ, ಆನಾ ಲಿಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬ್ಬಿ. ಕಳೆದ ಎರಡು ದಿನಗಳಿಂದ ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಕೇಳಿಬರುತ್ತಿರುವ ನಿಗೂಢ ಭಯಾನಕ ಶಬ್ದಗಳಿಗೆ ಗ್ರಾಮದ ಜನತೆ ಭಯಭೀತರಾಗಿದ್ದು, ಗುರುವಾರ ಬೆಳಗಿನ ಜಾವ ಹಾಗೂ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಕೇಳಿಬಂದ ಭಯಾನಕ ಶಬ್ದಕ್ಕೆ ತತ್ತರಿಸಿರುವ ಜನತೆ ಜಡಿ ಮಳೆಯಲ್ಲೂ ಮನೆಗಳಿಂದ ಆಚೆ ನಿಂತು ಭಯಾನಕ ಶಬ್ದಕ್ಕೆ ಹೆದರಿ ಹಲವಾರು ಮಂದಿ ಗ್ರಾಮ ತೊರೆಯುತ್ತಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಿಟ್ಟಹಳ್ಳಿ ಗ್ರಾಮಕ್ಕೆ ಚಿಂತಾಮಣಿಯ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಜನತೆಗೆ ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕು ಚಿಲಕಲ ನೇರ್ಪು ಹೋಬಳಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಿಟ್ಟಹಳ್ಳಿ, ಅಷ್ಟಸಾನಹಳ್ಳಿ, ಗೋನೆಪಲ್ಲಿ, ವೆಂಕಟರೆಡ್ಡಿ ಪಾಳ್ಯ, ರಾಸಪಲ್ಲಿ, ನಂದನವನ ಸೇರಿದಂತೆ ಮತ್ತಿತರ ಗ್ರಾಮಗಳಲ್ಲಿ ಮಂಗಳವಾರ ರಾತ್ರಿ 3 ಬಾರಿ ಭಯಂಕರ ಶಬ್ದದೊಂದಿಗೆ ಭೂಕಂಪನದ ಅನುಭವವಾಗಿ ಮನೆಗಳಲ್ಲಿನ ಪಾತ್ರೆಗಳು, ಮನೆಯ ಗೋಡೆಗಳು ಅಲುಗಾಡಿವೆ. ಕೆಲ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿರುವುದಕ್ಕೆ ಜನತೆ ಆತಂಕದಿಂದ ಹೊರಬಂದು ರಾತ್ರಿಯೆಲ್ಲ ಭಯದ ವಾತಾವರಣದಲ್ಲೇ ಕಾಲ ಕಳೆದಿದ್ದಾರೆ. ಬುಧವಾರ ಮಧ್ಯಾಹ್ನ ಮಿಟ್ಟಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಆರ್ಲತಾ ಮತ್ತು ಭೂವಿಜ್ಞಾನಿಗಳು ಭೇಟಿ ನೀಡಿ ಅಲ್ಲಿನ ಜನರಿಗೆ ಏನೂ ಆಗಲ್ಲ, ಭಯಪಡದೆ ಧೈರ್ಯವಾಗಿರಿ ಅಂತ ಜನರಿಗೆ ಧೈರ್ಯ ತುಂಬಿದರು. ಆದರೆ ಮತ್ತೆ ಬುಧವಾರ ರಾತ್ರಿ ಹಾಗೂ ಗುರುವಾರ ಬೆಳಗಿನ ಜಾವ ಕೇಳಿಬಂದ ಶಬ್ದಗಳಿಗೆ ಜನರು ಹೆದರಿ ಜಡಿ ಮಳೆಯಲ್ಲಿಯೂ ರಸ್ತೆಗಳಲ್ಲಿ ನಿಂತು ಆಶ್ರಯ ಪಡೆದಿದ್ದು, ಮತ್ತೆ ಗುರುವಾರ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಕೇಳಿಬಂದ ಭಾರಿ ನಿಗೂಢ ಭಯಾನಕ ಶಬ್ದಕ್ಕೆ ಮಿಟ್ಟಹಳ್ಳಿ ಗ್ರಾಮಸ್ಥರು ತತ್ತರಿಸಿ ಮಕ್ಕಳು ಮರಿಗಳೊಂದಿಗೆ ಹಲವಾರು ಕುಟುಂಬಗಳು ಗ್ರಾಮವನ್ನು ತೊರೆದಿದ್ದಾರೆ. ಈ ವೇಳೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಮಳೆಯಾಗದ ಕಾರಣ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು, ಇತ್ತೀಚೆಗೆ ಬೀಳುತ್ತಿರುವ ಉತ್ತಮ ಮಳೆಯಿಂದ ಕೆರೆ ಕುಂಟೆಗಳೆಲ್ಲ ತುಂಬಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳು ಕೂಡ ರೀಚಾರ್ಜ್ ಆಗುತ್ತಿರುವ ಕಾರಣದಿಂದ ಕೊಳವೆ ಬಾವಿಗಳಲ್ಲಿ ಹೇರು ತುಂಬಿ ಭಯಾನಕ ಶಬ್ದಗಳು ಕೇಳಿಬರುತ್ತಿದ್ದು, ಶಬ್ದಗಳು ಕೇಳಿಬಂದ ಕೂಡಲೇ ಜನರು ಮನೆಯಿಂದ ಆಚೆ ಬಂದು ಆಶ್ರಯ ಪಡೆಯಬೇಕೆಂದ ಅವರು, ಇದು ಖಂಡಿತ ಭೂಕಂಪನ ಅಲ್ಲ, ಜನರು ಭಯಪಡಬೇಕಾಗಿಲ್ಲ ಹಾಗೂ ಧೈರ್ಯದಿಂದ ಇರಬೇಕು ಅಂತ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಮಂಗಳವಾರ ಬೆಳಗ್ಗೆ 4 ಗಂಟೆಯಲ್ಲಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯತಿ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಏನೋ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಬ್ದ ಬಂದಿದೆ. ಗ್ರಾಮಸ್ಥರೆಲ್ಲರೂ ಕೂಡ ಭಾಳ ಆತಂಕದಿಂದ ಭೂಕಂಪನ ಆಗಿರ್ಬೋದು ಅನ್ನುವಂಥ ರೀತಿಯಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದರು. ತಕ್ಷಣ ನನಗೂ ಕೂಡ ದೂರವಾಣಿಯಲ್ಲಿ ಯಾರೋ ಸಂಪರ್ಕ ಮಾಡಿದಾಗ ನಾನು ತಕ್ಷಣ ನಮ್ಮ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ವಿ. ತಹಸೀಲ್ದಾರ್ ಅವರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣೆ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಎಲ್ಲರೂ ಕೂಡ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಗ್ರಾಮಸ್ಥರನ್ನೆಲ್ಲ ಕೂಡ ಮಾತನಾಡಿ ಏನಾಗಿದೆ ಅಂತ ಎಲ್ಲ ಡೀಟೇಲ್ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಆನಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ ಗಣಿ ಇಲಾಖೆಯ
ಭೂ ವಿಜ್ಞಾನಿಗಳು ಅವರು ಎಲ್ಲರೂ ಕೂಡ ನಿನ್ನೆ ಸ್ಥಳಕ್ಕೆ ಬಂದು ಅವರು ಒಂದು ಮೇಲ್ನೋಟಕ್ಕೆ ಒಂದು ಇದು ಭೂಕಂಪನ ಅಲ್ಲ ಇದು, ಅಂದರೆ ಇಷ್ಟು ದಿನಗಳಿಂದ ಏನು ಮಳೆ ಕೊರತೆಯಿಂದ ಬೋರ್ವೆಲ್ಗಳನ್ನು ಕೊರೆಸಿದ್ವಿ, ಆ ಬೋರ್ವೆಲ್ಗಳಲ್ಲಿ ನೀರು ಸಿಕ್ಕರೆ ಖಾಲಿ ಇತ್ತು, ಈಗ ಮಳೆಗಳು ಜಾಸ್ತಿ ಆಗಿರೋದ್ರಿಂದ ವಾಟರ್ ಲೆವೆಲ್ಲ ಜಾಸ್ತಿ ಆಗಿ ಆ ಖಾಲಿ ಇರ್ತಕ್ಕಂಥ ಬೋರ್ವೆಲ್ಗಳಿಗೆಲ್ಲ ನೀರು ತುಂಬಿಕೊಂಡು ಈ ರೀತಿ ಒಂದು ಗ್ಯಾಸ್ ಔಟ್ ಆಗಿರೋದ್ರಿಂದ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಮತ್ತು ಗಣಿ ಮತ್ತು ಭೂವಿಜ್ಞಾನಿಗಳು ಇದನ್ನು ನಿನ್ನೆ ತಿಳಿಸಿದ್ದಾರೆ. ನಾನು ಇವತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಜಗದೀಶ್ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಮ ಮಳೆಯಾಗದ ಕಾರಣ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು, ಒಂದು ತಿಂಗಳಿನಿಂದ ಬೀಳುತ್ತಿರುವ ಮಳೆಯಿಂದ ಅಂತರ್ಜಲ ವೃದ್ಧಿಯಾಗಿದ್ದು ಕೊಳವೆ ಬಾವಿಗಳು ಫುಲ್ ರೀಚಾರ್ಜ್ ಆಗಿರುವ ಕಾರಣದಿಂದ ಕೊಳವೆ ಬಾವಿಗಳಲ್ಲಿನ ಹೇರು ಹೊರಬಂದು ಶಬ್ದಗಳು ಕೇಳಿ ಬರುತ್ತಿದೆ ಎಂದರು. ಇನ್ನು ಕಳೆದ ಎರಡು ದಿನಗಳಿಂದ ತಹಸೀಲ್ದಾರ್ ಹನುಮಂತರಾಯಪ್ಪ, ಇಒ ಮಂಜುನಾಥ್ ಹಾಗೂ ಕೆಂಚಾರ್ಲಹಳ್ಳಿ ವೃತ್ತ ಆರಕ್ಷಕ ವೃತ್ತ ನಿರೀಕ್ಷಕ ಪುರುಷೋತ್ತಮ್ ಮತ್ತು ಸಿಬ್ಬಂದಿ ಮಿಟ್ಟಹಳ್ಳಿ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಇದನ್ನೇ ಅಧ್ಯಯನ ಮಾಡೋಕ್ಕಂತ ನಾವು ಒಂದು ತಂಡ ಆಗಿ ಬಂದಿದ್ದೀವಿ. ಗ್ರೌಂಡ್ ವಾಟರ್ ಡೈರೆಕ್ಟರ್ ಅಂತ ಇದ್ದಾರೆ, ಗಣಿ ಮತ್ತು ಗಣಿಗಾರಿಕೆ ಇಲಾಖೆಯಿಂದ ಇದ್ದಾರೆ. ನಾವು ನಮ್ಮ ನೆಟ್ವರ್ಕಿಂದ ಡೇಟಾ ನೋಡಿಕೊಂಡು ಎಲ್ಲ ರೆಕಾರ್ಡ್ಸ್ ನೋಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ. ಏನೂ ಆತಂಕ ಕೂಡ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲರೂ ಎಚ್ಚರಾಗಿರಿ. ಶಬ್ದ ಬಂದ ತಕ್ಷಣ ಆಚೆ ಬಂದು ಅದು ಏನೋ ಶಬ್ದ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಇರ್ತದೆ, ಒಂದು 10 ನಿಮಿಷ ಆಚೆ ಕೂತ್ಕೊಂಡಿರಿ, ಆಮೇಲೆ ಮತ್ತೆ ಮನೆ ಹೊರಡು, ಏನು ತೊಂದರೆ ಇಲ್ಲ. ಆಮೇಲೆ ಸಜ್ಜೆ ಮೇಲೆ ಏನು ಬಾರ ಐಟಮ್ಸ್ ಏನು ಇಡೋದು ಬೇಡ. ಏನಕ್ಕಂದ್ರೆ ಅದು ನಿಮ್ಗೇನಾದ್ರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಗೇನಾದ್ರೂ ಭೂಮಿ ಅಲ್ಲಾಡಿದ್ರೆ ಅದು ತಲೆ ಮೇಲೆ ಬಿದ್ದರೆ ಮತ್ತೆ ಅದೇ ಪ್ರಾಬ್ಲಮ್. ಭೂಕಂಪದಿಂದ ಏನೂ ಹಾನಿ ಆಗೋದಿಲ್ಲ. ಭೂಕಂಪದ ಮೇಲೆ ಈ ಗೋಡೆಗಳು ಬಿರುಕವೆಲ್ಲ ಬರ್ತವಲ್ಲ, ಆಮೇಲೆ ಸಾಮಾನು ಬೀಳೋದು, ಅದರಿಂದ ನಿಮ್ಗೆ ಜಾಸ್ತಿ ಹಾನಿ ಆಗುತ್ತೆ. ಈ ಸಂದರ್ಭದಲ್ಲಿ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ, ನಂದನವನ ಶ್ರೀರಾಮರೆಡ್ಡಿ, ಕೆಂಚಾರ್ಲಹಳ್ಳಿ ಬ್ಯಾಂಕ್ ಕೃಷ್ಣಾರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿಗಳು, ಮಿಟ್ಟಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ದಬಸ್ಪೇಟೆ ಬಳಿಯ ಹಾಲೇನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕಕ್ಕೆ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ವನಕಲ್ಲು ಮಠದ ಶ್ರೀಗಳು ಚಾಲನೆಯನ್ನು ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿಯ ಹಾಲೇನಹಳ್ಳಿ ಗ್ರಾಮದಲ್ಲಿ ಬಮ್ಮೂಲ್ ಹಾಗೂ ಹಲವಾರು ದಾನಿಗಳ ಸಹಯೋಗದಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕಕ್ಕೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ, ಬಮ್ಮೂಲ್ ನಿರ್ದೇಶಕ ಭಾಸ್ಕರ್ ಹಾಗೂ ವನಕಲ್ಲು ಮಠದ ಶ್ರೀಗಳು ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ, ರೈತರ ಜೀವನಾಡಿ ಹೈನುಗಾರಿಕೆ, ಪ್ರತಿಯೊಬ್ಬ ರೈತರು ಸಹ ಹಾಲಿನ ಗುಣಮಟ್ಟ ಕಾಪಾಡಿದಾಗಲೇ ನಮ್ಮ ಹಾಲು ಒಕ್ಕೂಟ ಮುಂದೆ ಹೋಗಲು ಸಾಧ್ಯ. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಾಲು ಒಕ್ಕೂಟ ಈಗಾಗಲೇ 15 ಎಕರೆ ಜಾಗ ಖರೀದಿಸಿದ್ದು ಡೈರಿಗೆ ಸಂಬಂಧಪಟ್ಟ ಯಾವುದಾದರೂ ಉತ್ಪಾದನಾ ಘಟಕ ಮಾಡಲು ಸಿದ್ಧರಿದ್ದೇವೆ. ಹಲವಾರು ಮುಖಂಡರು ಹಾಗೂ ಅಧಿಕಾರಿಗಳು ಸೇರಿ ಇದೇ ತಿಂಗಳ 15ರಂದು ಸಭೆ ಸೇರಿ 15 ಎಕರೆ ಜಾಗದಲ್ಲಿ ಯಾವ ಉತ್ಪಾದನೆ ಮಾಡಿದರೆ ಸೂಕ್ತ ಎನ್ನುವ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಎಂದರು. ಇತ್ತು ನಾವು ಇಂಥ BMCಗಳನ್ನು ಮಾಡ್ಕೊಂಡ ಮೇಲೆ ಮತ್ತು CCಗಳನ್ನು ಜಾಸ್ತಿ ಅಂದರೆ ಮೊದಲು 50,000 60,000ಕ್ಕಿದ್ದ 2 ಲಕ್ಷಕ್ಕೆ CCಗಳನ್ನ ಕೆಪಾಸಿಟಿಯನ್ನು ಹೆಚ್ಚಿಸ್ಕೊಂಡ್ಮೇಲೆ ಈಗ ನಮಗೆ ಗುಣಮಟ್ಟದ ಹಾಲು 98% ಕ್ವಾಲಿಟಿ ರೈತರು ಇವತ್ತು ಹಾಲನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮಗೆ ಗುಣಮಟ್ಟ ಕಾಪಾಡ್ತಾ ಇದ್ದೀವಿ, ಲಾಭದಾಯಕವನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಅಭಿವೃದ್ಧಿ ಕಡೆಗೆ ನಾವೀಗ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಹೊಸಪೇಟೆ ಹತ್ರ ಹೊಸಪೇಟೆ KDP ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 15 ಎಕರೆ ಜಮೀನನ್ನು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಹಾಲೆ 1,40,00,000 ರೂಪಾಯಿ ನನಗೆ ಪರ್ಚೇಸ್ ಮಾಡಿದ್ದೀವಿ. ಅಲ್ಲಿ ಪರ್ಚೇಸ್ ಮಾಡಿ ಇವಾಗ ಅದರಲ್ಲಿ ಏನಾದ್ರು ಒಂದು ಪ್ರಾಡಕ್ಟ್ ಡೈರಿಯನ್ನು ಬೇರೆ ಏನಾದ್ರು ಮಾಡಬೇಕು ಅಂತೇಳಿ 15ನೇ ತಾರೀಕು NDDB ಅವ್ರನ್ನ ಕರೆಸಿ ಮತ್ತು KMF ನವ್ರನ್ನ ಕರೆಸಿ ಯಾವ ಫ್ಯಾಕ್ಟ್ರಿಯನ್ನು ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತಾರೆ, ರೈತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಕ್ಕಾಗಲೆ 15ನೇ ತಾರೀಕು ನಮ್ಮ NDDB ಚೇರ್ಮನ್ರು ಮತ್ತು ನಮ್ಮ KMF ಚೇರ್ಮನ್ರು ನಾವು ಎಲ್ಲ ಸೇರಿ ಚರ್ಚೆಯನ್ನು ಮಾಡೋಕ್ಕೆ ಮತ್ತು ನಮ್ಮ ಭಾಸ್ಕರ್ ಅವರು ನಮ್ಮ ಈ ತಾಲೂಕಿನ ನಿರ್ದೇಶಕರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡೋಕ್ಕಾಗಲೇ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ.
ಇನ್ನು ಸ್ಥಳೀಯ ಮುಖಂಡ ಹಾಗೂ ಹಾಲಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಯಾಸ್ ಖಾನ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಬಮೂಲ್ ಸೇರಿದಂತೆ ಹಲವಾರು ಸಂಘಗಳು ಹಾಗೂ ದಾನಿಗಳ ಸಹಕಾರದಿಂದ ಇಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಹಾಗೂ ಹಾಲಿನ ಗುಣಮಟ್ಟ ಕಾಪಾಡಲು ನಮ್ಮ ಡೈರಿಯಲ್ಲಿ 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕವನ್ನು ಸಹ ತೆರೆದಿದ್ದೇವೆ ನಮ್ಮ ನಿರ್ದೇಶಕರಾದ ಭಾಸ್ಕರ್ ಯುವ ಹಾಗೂ ಉತ್ಸಾಹಿಗಳಾಗಿ ಎಲ್ಲ ಹಾಲಿನ ಕೇಂದ್ರಗಳ ಅಭಿವೃದ್ಧಿಗೆ ಹೆಚ್ಚು ಶ್ರಮ ವಹಿಸುತ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇನ್ನು ಉತ್ತಮ ಗುಣಮಟ್ಟ ಹಾಗೂ ಸಂಘದ ಸದಸ್ಯರಿಗೆ ಅನುಕೂಲ ಮಾಡುವಲ್ಲಿ ನಾವೆಲ್ಲರೂ ಸದಾ ಸಿದ್ಧರಿರುತ್ತೇವೆ ಎಂದರು ಡೈರಿ ಇರಲಿಲ್ಲ ನಾವು ಪಕ್ಕದ ಗ್ರಾಮಕ್ಕೆ ಹೋಗ್ಬಿಟ್ಟು ಹಾಲಾಗ್ತಾ ಇದ್ವಿ ಇವಾಗ ಇಲ್ಲಿ ಬಂದು ನಮ್ಮ ಹಾಲಿನಲ್ಲಿ ಬಿಡುಗಡೆ ಮಾಡಿಕೊಂಡು 4 ವರ್ಷ ಆಯಿತು ನಮ್ಮ ಭಾಸ್ಕರ್ ಸಾಹೇಬ್ರ ಕಡೆಯಿಂದ ಈ ಕಟ್ಟಡವನ್ನು ಮಾಡಿದ್ದೀವಿ ನಾವು ಅವ್ರು ಒಪ್ಪಿಟ್ಟಿಂದ ಎಷ್ಟು ಹಾಕಿ ಕೊಡಬೇಕು ಅಷ್ಟು 9-10 ಅದ 15 ಲಕ್ಷ ರೂಪಾಯಿ ಅಷ್ಟು BMC ಟೋಟಲ್ ಒಂದು 10.5 ಲಕ್ಷ ರೂಪಾಯಿ ನಮ್ಗೆ ಅನುದಾನ ಹಾಕ್ಕೊಟ್ಟವ್ರೆ ಹಂಗಾಗಿ ನಾವು 15 ಲಕ್ಷ BMCಗೆ BMC ಬಂದಿರೋ ಇನ್ಸ್ಟ್ರೂಮೆಂಟ್ 15 ಲಕ್ಷ ಹೌದ್ರಾ ಹಾಂ 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 ಹಂಗಾಗಿ ನಾವೆಲ್ಲ ಕಟ್ಟಡವನ್ನು ಪೂರ್ಣ ಮಾಡಿದ್ವಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸರ್ ಟೋಟಲ್ ಟೋಟಲ್ ಒಂದು 35 ಲಕ್ಷ ರೂಪಾಯಿ ಆಗಿದೆ ಸರ್ ಇದಕ್ಕೆ ಇವಾಗ ನಿಮ್ಮ ಗ್ರಾಮದಲ್ಲಿ ಒಳ್ಳೆ ಕಟ್ಟಡ ನಿರ್ಮಾಣ ಆಗಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನನಗಂತೂ ಆಮೇಲೆ ಎಲ್ಲರೂ ಕೆಲವರು ಎಲ್ಲ ದಾನ ಮಾಡ್ಯಾವ್ರೆ ಆಮೇಲೆ ಜಗಜ್ಯೋತಿ ಇವರು ಜಗಜ್ಯೋತಿ ಅಂತ ನಮ್ಮ ಜಗದೀಶ್ ಚೌಧರಿ ಅವರು ಮ್ಯಾಳಗಡೆ ಮೊಳ್ಳಿಗೆ ಎಲ್ಲ ಪೂರ್ತಿ ಕಂಬಿ ಅವ್ರದೇ ಅವ್ರದ್ದು ನಮ್ಮದು ಸಹಕಾರ ಐತೆ ಕೆಲವರು ಹಿಂಗೆ ನನಗೆ ಬೇಕಾಗಿರೋರು ಕೆಲವರು ಯಾರು ನಮ್ಮ ಮೋಹನ್ ಕುಮಾರ್ ಅವರೊಂದು 250 ಇಟ್ಕೆ ಕೊಟ್ಟಿಸ್ಯಾವ್ರೆ ಆಮೇಲೆ ಲಕ್ಷ್ಮಣಪ್ಪ ಅವರು ಬಿಲ್ಡಿಂಗ್ ಕಟ್ಟಡಕ್ಕೆ ಅವರು ಸಹಾಯ ಮಾಡ್ಯಾವ್ರೆ ಹಂಗಾಗಿ ಎಲ್ಲರೂ ಎಲ್ಲರ ಸಹಕಾರ ಕೂಡ ಐತೆ ಹಂಗಾಗಿ ನಾವು ಬಿಲ್ಡಿಂಗು ಪೂರ್ಣ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರು ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳಿಗೆ ಹಾರ ಹಾಕಿ ಸನ್ಮಾನಿಸಲಾಯಿತು ಈ ವೇಳೆ ವನಕಲ್ಲು ಮಠದ ಪೀಠಾಧ್ಯಕ್ಷರಾದ ಬಸವ ರಮಾನಂದ ಸ್ವಾಮೀಜಿ ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕ ಭಾಸ್ಕರ್ ಬೊಮ್ಮೂಲ್ ನೆಲಮಂಗಲ ಉಪವ್ಯವಸ್ಥಾಪಕ ಗೋಪಾಲಗೌಡ ವಿಸ್ತರಣಾ ಅಧಿಕಾರಿ ಚಂದನ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸಾದಿಕ್ ಸೇರಿದಂತೆ ಹಾಲಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ತಗ್ಗಿ ಕುಪೇರ್ ಶ್ರೀಧರ್ ಅಮುಗು ಟಿವಿ ಡಬಸ್ಪೇಟೆ ಉನ್ನತ ಶಿಕ್ಷಣ ಪಡೆದವರೆಲ್ಲ ಜಾಣರಲ್ಲ ಕಲಿಯದವರೆಲ್ಲ ಕೋಣರಲ್ಲ ಅನ್ನೋದಕ್ಕೆ ನಿನ್ನೆ ತಾನೇ ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ಕನ್ನಡತಿ ತುಳಸಿಗೌಡ ಅಜ್ಜಿನೇ ಸಾಕ್ಷಿ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ತುಳಸಿಗೌಡ ದೆಹಲಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟು ಮರಗಿಡಗಳಿಲ್ಲದೆ ಜೀವಕ್ಕೆ ಮುಕ್ತಿ ಇಲ್ಲ ಅನ್ನೋ ಮಹತ್ವದ ಸಂದೇಶವನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಾಲು ಸಾಲು ಮರಗಳನ್ನು ಬೆಳೆಸಿ ರಾಜ್ಯಕ್ಕೆ ಮಾದರಿ ಎನಿಸಿಕೊಂಡಿದ್ದ ಸಾಲು ಮರದ ತಿಮ್ಮಕ್ಕನವರ ಸಾಲಿಗೆ ಈಗ ಮತ್ತೊಬ್ಬರು ಸೇರ್ಪಡೆಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದ ಬುಡಕಟ್ಟು ಅಲೆಮಾರಿ ಜನಾಂಗದ ತುಳಸಿಗೌಡ ಈಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ರಾಜ್ಯಕ್ಕೆ ಮತ್ತೊಂದು ಕಿರೀಟವನ್ನು ತೊಡಿಸಿದ್ದಾರೆ ತುಳಸಿಗೌಡ ಅಂಕೋಲಾ ಅರಣ್ಯ ಇಲಾಖೆಯಲ್ಲಿ ಕೇವಲ 1,500 ರೂಪಾಯಿಗೆ ಕೂಲಿಗೆ ಅಂತ ಕೆಲಸಕ್ಕೆ ಸೇರಿಕೊಂಡವರು ನಿವೃತ್ತಿಯಾಗಿ 15 ವರ್ಷ ಕಳೆದಿರಬಹುದು ಈಕೆ ಅನಕ್ಷರಸ್ಥೆಯಾದರೂ ನರ್ಸರಿ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು ಯಾವ ಅರಣ್ಯ ಅಧಿಕಾರಿಗಳು ಗುರುತಿಸಲಾರದಷ್ಟು ಸಸ್ಯ ಪ್ರಭೇದಗಳನ್ನು ಗುರುತಿಸುವ ಜ್ಞಾನವನ್ನು ಇವರು ಹೊಂದಿದ್ದಾರೆ ಸುಮಾರು 200-250 ಕಾಡುಗಳಲ್ಲಿ ಸಿಗುವ ಹೊಸ ತಳಿಯ ಬೀಜಗಳನ್ನು ತಂದು ನರ್ಸರಿ ಮಾಡುತ್ತಿದ್ದ ತುಳಸಿಗೌಡ ಅಜ್ಜಿ 1 ವರ್ಷಕ್ಕೆ 30-40 ಸಾವಿರ ಗಿಡಗಳ ನರ್ಸರಿಯನ್ನು ಮಾಡಿಕೊಡ್ತಾ ಇದ್ರು ಅದೇ ತುಳಸಿಗೌಡ ಅಜ್ಜಿಗೆ ಇಂದು ರಾಷ್ಟ್ರಮಟ್ಟದಲ್ಲಿ ಕೊಡಮಾಡುವ ಪದ್ಮಶ್ರೀ ಪ್ರಶಸ್ತಿ ಲಭ್ಯವಾಗೋದಕ್ಕೆ ಕಾರಣವಾಗಿದೆ ಇದಕ್ಕೆ ಹೇಳೋದು ಉನ್ನತ ಶಿಕ್ಷಣ ಪಡೆದುಕೊಂಡವರೆಲ್ಲ ಜಾಣರಲ್ಲ ಅನಕ್ಷರಸ್ಥರಲ್ಲ ಕೋಣರಲ್ಲ ಅನ್ನೋ ಗಾದೆ ಮಾತು ಇವರನ್ನು ನೋಡಿಯೇ ಹೇಳಬೇಕಾಗಿದೆ ಇತ್ತೀಚೆಗಷ್ಟೇ ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ
ಪ್ರಶಸ್ತಿಯನ್ನು ಸ್ವೀಕರಿಸಿದ ಅವರು ನೇರವಾಗಿ ಬರದ ನಾಡು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟಿದ್ದರು. ನಿನ್ನೆ ರಾತ್ರಿ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರದ ನಾಯನಹಳ್ಳಿ ಜಿಎಸ್ ಪರಮಶಿವಯ್ಯ ನೀರಾವರಿ ಗ್ರಂಥಾಲಯ ಮತ್ತು ಅಧ್ಯಯನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಜಿಲ್ಲೆಯ ಬರಗಾಲವನ್ನು ಸೂಚಿಸುವ ಭಾವಚಿತ್ರಗಳನ್ನು ವೀಕ್ಷಿಸಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸರ್ಕಾರ ನನಗೆ ಕೊಟ್ಟ ಪ್ರಶಸ್ತಿ ನನಗಾಗಿ ಅಲ್ಲ, ಅದು ನಿಮ್ಮೆಲ್ಲರ ಗುರುತಿಸುವಿಕೆಯಿಂದ ಸಿಕ್ಕ ಉಡುಗೊರೆ. ನಾನೇನು ಓದಿದವಳಲ್ಲ, ಕಾಡು ಮೇಡು ಅಲೆದು ಬೀಜ ಸಂಗ್ರಹಿಸಿ ಗಿಡ ಬೆಳೆದೆ, ಅದೇ ನನಗೆ ಖುಷಿ ಕೊಟ್ಟಿದೆ. ಗಿಡ ಮರ ಬೆಳೆಸಿದೆ, ಆ ವಾತಾವರಣ ನೀವೆಲ್ಲರೂ ನನ್ನನ್ನು ನೋಡುವಂತೆ ಮಾಡಿದೆ. ಸರ್ಕಾರದ ಬಳಿ ಜಮೀನಷ್ಟಕ್ಕೂ ಗಿಡ ಮರ ನಾಟಿ ಮಾಡಿಸಿ ನಿಮ್ಮ ಬರಗಾಲ ದೂರವಾಗುವಷ್ಟು ಮಳೆ ನಿಮ್ಮ ಬಳಿಗೆ ಬರುತ್ತೆ ಅಂತ ಸಂದೇಶ ನೀಡಿದರು. ಸತೀಶ್, ಚಿಕ್ಕಬಳ್ಳಾಪುರ, ಅಮೋಘ ಟಿವಿ. ಚಿಕ್ಕನಾಗನಹಳ್ಳಿ ತಾಲೂಕಿನ ಹೇಮಾವತಿ ಯೋಜನೆಗೆ ಸೇರುವ ಕೊನೆಯ ಕೆರೆಯಾದ ಹುಳಿಯಾರು ಕೆರೆಗೆ ಹೇಮಾವತಿ ನೀರು ಹರಿಸಲು ತಿಮ್ಮಲಾಪುರ ಕೆರೆ ಕೋಡಿಗೆ ಮರಳು ಚೀಲ ಇಡಲಾಗಿದೆ. ಹೌದು, ಸಾಸಲು ಶೆಟ್ಟಿ ಕೆರೆ ಹಾಗೂ ತಿಮ್ಮಲಾಪುರ ಕೆರೆಯ ಮೂಲಕ ಗುರುತ್ವಾಕರ್ಷಣೆಯಿಂದ ಹರಿಯುವ ಹೇಮಾವತಿ ಯೋಜನೆಯ ಕೊನೆಯ ಕೆರೆ ಹುಳಿಯಾರು ಕೆರೆಯಾಗಿದೆ. ಈ ಹುಳಿಯಾರು ಕೆರೆಗೆ ತಿಮ್ಮಲಾಪುರ ಕೆರೆಯಿಂದ ಕಾಲುವೆಯ ಮೂಲಕ ನೀರು ಹರಿಸಲಾಗುತ್ತಿದೆ. ಆದರೆ ಈ ಕಾಲುವೆಯಲ್ಲಿ ತ್ಯಾಜ್ಯ ಸಂಗ್ರಹವಾಗಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ತೊಡಕಾಗಿದೆ. ಪರಿಣಾಮ ಹುಳಿಯಾರು ಕೆರೆಗೆ ನೀರಿನ ಹರಿವು ಕಡಿಮೆಯಾಗಿ ತಿಮ್ಮಲಾಪುರ ಕೆರೆಯ ಕೋಡಿ ಬಿದ್ದಿದೆ. ತಿಮ್ಮಲಾಪುರ ಕೆರೆಯಿಂದ ಕಾಲುವೆ ಮೂಲಕ ಹರಿಯುವ ನೀರಿನಿಂದ ಹುಳಿಯಾರು ಕೆರೆ ಪೂರ್ತಿ ಭರ್ತಿ ಮಾಡಲು ಸಾಧ್ಯವಾಗದಿದ್ದರೂ ಕನಿಷ್ಠ 4-5 ಅಡಿ ನೀರು ನಿಲ್ಲಿಸಬಹುದಾಗಿದೆ. ಇದರಿಂದ ಹುಳಿಯಾರು ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಗಳ ಅಂತರ್ಜಲ ವೃದ್ಧಿಯಾಗುತ್ತದೆ. ಆದರೆ ಈಗ ಹರಿಯುತ್ತಿರುವ ನೀರಿನ ಪ್ರಮಾಣದಿಂದ ಅರ್ಧ ಅಡಿ ನೀರು ನಿಲ್ಲುವಷ್ಟರಲ್ಲಿ ಹೇಮೆ ನೀರು ಸ್ಥಗಿತವಾಗುತ್ತದೆ. ಇದರಿಂದ ಆತಂಕಕ್ಕೊಳಗಾದ ಇಲ್ಲಿನ ಜನರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಹುಳಿಯಾರು ಕೆರೆಗೆ ಸರಾಗವಾಗಿ ನೀರು ಹರಿಸಲು ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಪರಿಣಾಮ ತಿಮ್ಮಲಾಪುರ ಕೆರೆಯ ಕೊಡಿಗೆ ಮರಳಿನ ಚೀಲವಿಟ್ಟು ನೀರಿನ ಹರಿವನ್ನು ತಡೆದು ಹುಳಿಯಾರು ಕೆರೆಗೆ ಹರಿಸುವ ಪ್ರಯತ್ನಕ್ಕೆ ಸಚಿವರು ಮುಂದಾಗಿದ್ದಾರೆ. ಸಚಿವರ ಸೂಚನೆಯಂತೆ ಈಗ ಸಣ್ಣ ನೀರಾವರಿ ಇಲಾಖೆ ಜೆಸಿಬಿ ಮತ್ತು ಕಾರ್ಮಿಕರ ಸಹಾಯದಿಂದ ಕೋಡಿಯ ಮೇಲೆ ಮರಳು ಚೀಲವನ್ನು ಇಡುತ್ತಿದ್ದಾರೆ. ಆದರೆ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಮಾತ್ರ ತಿಮ್ಮಲಾಪುರ ಕೆರೆಗೆ ತೊಂದರೆಯಾಗುವುದಿಲ್ಲ, ಆತಂಕ ಪಡಬೇಕಿಲ್ಲ ಹೀಗೆಂಬ ಅಭಯ ನೀಡಿದ್ದಾರೆ. ಒಟ್ಟಾರೆ ಹುಳಿಯಾರು ಕೆರೆ ನೀರು ಹರಿಸಲು ದಶಕಗಳ 16 ಪ್ರಯತ್ನಗಳಲ್ಲಿ ಈಗ ಇದೊಂದು ಸೇರಿದೆ. ರಿಪೋರ್ಟರ್ ಬ್ಯೂರೋ, ಕಿರಣ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದ ಮೀಸಲು ರಾಜ್ಯ ಅರಣ್ಯ ಪ್ರದೇಶದಲ್ಲಿ ಸುಮಾರು ಮಧ್ಯಾಹ್ನ 2:30 ಸಮಯದಲ್ಲಿ ಜಿಂಕೆ ಮಾಂಸ ಕತ್ತರಿಸುತ್ತಿದ್ದ ಮೂವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇಂದು ಸೂಕ್ತ ಮಾಹಿತಿಯ ಆಧಾರದ ಮೇರೆಗೆ ಅರಣ್ಯ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಸುಮಾರು 10 ಕೆಜಿ ಜಿಂಕೆ ಮಾಂಸ ಸಮೇತ ಸರಿಸುಮಾರು ವಯಸ್ಸುಳ್ಳ 65 ವರ್ಷದ ವೆಂಕಟೇಶಪ್ಪ, 55 ವರ್ಷದ ರಾಜಣ್ಣ, 35 ವರ್ಷದ ವೆಂಕಟೇಶ್ ಎಂಬುವರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳಾದ ಸುಶೀಲಮ್ಮ ಮತ್ತು ವೆಂಕಟಲಕ್ಷ್ಮಮ್ಮ ಎಂಬುವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅರಣ್ಯಾಧಿಕಾರಿಗಳು ಅವರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಐವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಶ್ರೀಲಕ್ಷ್ಮಿ, ಉಪವಲಯ ಅರಣ್ಯಾಧಿಕಾರಿ ಕೆಸಿ ಶ್ರೀನಿವಾಸ್, ಅರಣ್ಯ ರಕ್ಷಕರಾದ ಮಂಜುನಾಥ್, ಸುಬ್ಬಾರೆಡ್ಡಿ, ಕೃಷ್ಣಾರೆಡ್ಡಿ, ಶಶಿಕುಮಾರ್, ಮೂರ್ತಿ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಎನ್ ಸತೀಶ್, ಅಮ್ಮುಗು ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟೇ ಇವತ್ತಿನ ಸುದ್ದಿ. ಮಧ್ಯಾಹ್ನ ಮತ್ತಷ್ಟು ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮ್ಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.